ಎಲ್ಲರಿಗೂ ನಮಸ್ಕಾರ. ಇಂದಿನ ಕಗ್ಗ 114. ಸೃಷ್ಟಿರೂಪಂಗಳವತಾರದೊಳ್ ಕ್ರಮಲಕ್ಷ್ಯ ಪುಷ್ಟವಾಗಿರ್ದೊಡೇನ್ ಇಲ್ಲದೊಡದೇನು, ಶಿಷ್ಟಮಾದುದು ಸತ್ವ ವದನು ಸೋಕದು ರೂಪ ದೃಷ್ಟಿ ಸತ್ವದೊಳಿರಲಿ ಮಂಕುತಿಮ್ಮ. ಅಂದ್ರೆ ಈ ನಮ್ಮ ಸೃಷ್ಟಿಯನ್ನ ನೋಡಿದಾಗ ನಮಗೆ ಅದರಲ್ಲಿ ಒಂದು ಕ್ರಮ ಕಾಣದೆ ಇರಬಹುದು, ಅಥವಾ ಅದರಲ್ಲಿ ಒಂದು ಗುರಿ ಕಾಣದೆ ಇರಬಹುದು. ಆದರೆ ಅದನ್ನ ತಿಳ್ಕೊಂಡು ನಮ್ಗೇನಾಗ್ಬೇಕು, ಯಾಕೆ ಅಂದ್ರೆ ಈ ನಾವು ಏನೇನು ಕಾಣ್ತೀವಿ ಈ ಜಡರೂಪದ ಹಿಂದೆ ಆ ಪರಸತ್ವ ಅಡಗಿದೆ ಅನ್ನೋ ಒಂದು ಸತ್ಯ ನಮ್ಗೆ ಯಾವಾಗ್ಲೂ ಇದ್ದಾಗ ಗೊತ್ತಿದ್ದಾಗ ಆ ಪರಸತ್ವ ಅನ್ನೋದು ಈ ವಿಕಾರಗಳಿಂದ ದೂರ. ಅಂದ್ರೆ ಈಗ ನಮ್ಮ ಸೃಷ್ಟಿಯಲ್ಲಿ ಏನೇನು ಕೊರತೆ ಕಾಣುತ್ತೆ ಅಥವಾ ಅದಕ್ಕೊಂದು ಗುರಿ ಇಲ್ಲ ಅಂತ ಏನ್ ಅನ್ಸುತ್ತೆ ಅದೆಲ್ಲದರಿಂದ ಮುಕ್ತವಾದದ್ದು ಆ ಪರಸತ್ವ. ಹಾಗಾಗಿ ಈ ಸೃಷ್ಟಿಯಲ್ಲಿ ಕೊರತೆಗಳನ್ನ ಅಥವಾ ಇದಕ್ಕೊಂದು ಗುರಿ ಇಲ್ಲ ಅನ್ನೋ ಯೋಚನೆಗೆ ನಾವು ಯಾವಾಗ ಬರ್ತೀವಿ, ಅವಾಗ ನಾವು ಆ ಪರಸತ್ವ ಇದರ ಹಿಂದೆ ಇದೆ, ಅದು ಈ ವಿಕಾರಗಳಿಂದ ದೂರ, ಅದಕ್ಕೆ ಯಾವುದೇ ಕೊರತೆ ಇಲ್ಲ ಅನ್ನೋ ಒಂದು ಸತ್ಯವನ್ನ ನಾವು ಸದಾ ನೆನ್ಪಿಟ್ಕೊಂಡು ಈ ಸೃಷ್ಟಿಯ ಕೊರತೆಗಳ ಬಗ್ಗೆ ಅಥವಾ ನಮಗೆ ಬರೋ ಸಂದೇಹಗಳ ಬಗ್ಗೆ ನಾವು ಅಷ್ಟು ಚಿಂತಿಸಬೇಕಾಗಿಲ್ಲ ಅಂತ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾರೆ. ಮುಂದಿನ ಕಗ್ಗವನ್ನ ನಾಳೆ ನೋಡೋಣ. ನಮಸ್ಕಾರ.